ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರಿ ಇವತ್ತು ನಾನು ಮಲ್ಲಿಗೆ ಗಿಡಗಳಿಗೆ ನಾನು ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ ಈ ಸ್ಪ್ರೇಯಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗ ನಮ್ಮ ಕಡೆ ಮಳೆ ತುಂಬ ಕಡಿಮೆ ಇದೆ ಅರೌಂಡ್ ಇಪ್ಪತ್ತೈದು ದಿನ ಆಯಿತು ಮಳೆ ಬರದೆ ಹಾಗಾಗಿ ಸ್ವಲ್ಪ ನಾನು ಗಿಡಗಳನ್ನು ಟ್ರಿಮ್ ಮಾಡಿ ಈ ಸ್ಪ್ರೇಯನ್ನು ಹಾಕಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಇಲ್ಲಿ ಇದು ಸ್ಪ್ರೇಯನ್ನು ಮಾಡೋದಾದರೆ ನೀವು ಮೊದಲನೇದಾಗಿ ನೀವು ಟ್ರಿಮ್ಮು ಮಾಡಬೇಕು ಸ್ನೇಹಿತರೆ ಒಟ್ಟಾರೆಯಾಗಿ ಈಗ ಟ್ರಿಮ್ ಮಾಡಬೇಡಿ ಯಾಕಂತ ಹೇಳಿದರೆ ಇನ್ನು ಮಳೆ ಬಂದರೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಯಾವ ರೀತಿ ಮಳೆಗಾಲದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಬೇಕು ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ನಾನು ಆಲ್ರೆಡಿಯಾಗಿ ಎಂದು ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ ಆ ವೀಡಿಯೋವನ್ನು ನೋಡದವರು ಮೊದಲು ಆ ವೀಡಿಯೋವನ್ನು ನೋಡಿ ನಂತರ ಈ ಸ್ಪ್ರೇಯನ್ನು ಹಾಕಿ ಸ್ನೇಹಿತರೆ ಇಲ್ಲಿ ನಾನು ಮಲ್ಟಿಪ್ಲೆಕ್ಸ್ ಅಂತ ತಗೊಂಡಿದ್ದೇನೆ ಸ್ನೇಹಿತರೆ ಇದರ ಪ್ರಯೋಜನಗಳೇನು ಎಂಬುದು ನಾನು ಸ್ಪ್ರೇ ಮಾಡುವಾಗ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಇದರಿಂದ ನಮಗೆ ಅಡ್ವಾಂಟೇಜ್ ಎಷ್ಟಿದೆ ಹಾಗೆ ಡಿಸ್ವಾ ಅಡ್ವಾಂಟೇಜ್ ಹೇಗಿದೆ ಅಂದರೆ ನಾನು ನಿಮಗೆ ವಿವರವಾಗಿ ಇವತ್ತು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿ ನಾನು ಹದಿನೈದು ಲೀಟರ್ ನೀರು ತಗೊಂಡಿದ್ದೇನೆ ಯಾಕಂತ ಹೇಳಿದರೆ ನನ್ನ ಹತ್ರ ಐವತ್ತು ಗಿಡಗಳಿವೆ ಆ ಗಿಡಗಳಿಗೆ ಎಲ್ಲ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕಂದ್ರೆ ನನಗೆ ಹದಿನೈದು ಲೀಟರ್ ಬೇಕೇ ಬೇಕು ಸ್ನೇಹಿತರೆ ಹಾಗಾಗಿ ನಾನು ಹದಿನೈದು ಲೀಟರ್ ತಗೊಂಡಿದ್ದೇನೆ ನಿಮ್ಮ ನಮ್ಮ ಮನೆಯಲ್ಲಿ ಗಿಡಗಳು ಕಡಿಮೆ ಇದೆ ಅಥವಾ ಹೆಚ್ಚು ಇದೆ ಅನ್ನೋರು ಇಪ್ಪತ್ತು ಲೀಟ್ರ್ ಮಾಡ್ಬೋದು ಇಪ್ಪತ್ತೈದು ಲೀಟ್ರ್ ಮಾಡ್ಬೋದು ನಿಮ್ಮ ಗಿಡಕ್ಕೆ ಅನುಗುಣವಾಗಿ ನೀವು ಮಾಡಿ ಸ್ನೇಹಿತರೆ ಐವತ್ತು ಗಿಡ ಇರುವವರು ಧಾರಾಳವಾಗಿ ಹದಿನೈದು ಲೀಟರ್ ಮಾಡಿದರೆ ಸಾಕಾಗ್ತದೆ ಇಲ್ಲ ನಿಮ್ಮ ಮನೆಯಲ್ಲಿ ಹತ್ತು ಹದಿನೈದು ಗಿಡ ಇದೆ ಇಪ್ಪತ್ತು ಗಿಡ ಇದೆ ಅನ್ನೋರು ಒಂದು ಹತ್ತು ಲೀಟ್ರ್ ಮಾಡಿ ಅಷ್ಟು ಸಾಕು ಸ್ನೇಹಿತರೆ ಇಲ್ಲಿ ನಾನು ಮಲ್ಟಿಪ್ಲೆಕ್ಸನ್ನು ಒಂದು ಲೀಟರ್ ನೀರಿಗೆ ಎರಡೂವರೆ ಎಮ್ ಎಲ್ ಹಾಕಿದ್ದೇನೆ ಸ್ನೇಹಿತರೆ ಇದನ್ನು ನಾನು ನೀವು ಕರೆಕ್ಟಾಗಿ ನೋಡಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಲೀಟರ್ಗೆ ಹೇಳ್ತಾ ಇದ್ದೀನಿ ಅದನ್ನು ಒಂದು ಲೀಟರ್ಗೆ ಎರಡೂವರೆ ಎಮ್ ಎಲ್ ಆದರೆ ಅದೇ ಎರಡು ಲೀಟರ್ಗೆ ಐದು ಎಮ್ ಎಲ್ ಹಾಗೆ ಸ್ನೇಹಿತರೆ ಡಬ್ಬಲ್ ಡಬಲ್ ನಾವು ಎಷ್ಟು ನೀರನ್ನು ತಗೊಳ್ತಾ ಹೋಗ್ತೇವೋ ಅದು ಡಬ್ಬಲ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಂತರ ಇಲ್ಲಿ ನಾನು ನನ್ನ ಗಿಡಗಳಲ್ಲಿ ಸ್ವಲ್ಪ ಸುಟ್ಟು ರೋಗದಾಗೆ ಬಂದಿದೆ ತುಂಬ ಏನಿಲ್ಲ ಅಲ್ಲಲ್ಲಿ ಬಂದಿದೆ ಅದು ಸ್ಟಾರ್ಟ್ ಆಗುವಾಗಲೇ ಅದಕ್ಕೆ ನಾವು ಮದ್ದನ್ನು ಹಾಕಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಇಲ್ಲಿ ನಾನು ಭಾವಷ್ಟನ್ನೂ ತಗೊಂಡಿದ್ದೇನೆ ಇಲ್ಲಿ ನಾನು ಒಂದು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಥರ ಹಾಕಿದ್ದೇನೆ ಸ್ನೇಹಿತರೆ ನಿ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮು ಎರಡು ಎಮ್ ಎಲ್ ಅಲ್ಲ ಎರಡು ಗ್ರಾಮ್ ಸ್ನೇಹಿತರೆ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ ಹಾಕುವಾಗ ಹಾಗಂತ ಸ್ವಲ್ಪ ಒಂದು ಗ್ರಾಮ್ ಆ ಕಡೆ ಈ ಕಡೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನಾವು ಹಾಕುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಅದೇನು ಅಷ್ಟೇನು ನಮಗೆ ಎಫೆಕ್ಟ್ ಏನು ಬೀಳೋದಿಲ್ಲ ನನ್ನ ನಿಮ್ಮ ಗಿಡಗಳ ಎಷ್ಟಿದೆ ನೋಡಿ ಅದರ ಅನುಗುಣವಾಗಿ ನೀವು ಸ್ಪ್ರೇಯನ್ನು ಹಾಕಿ ಸ್ನೇಹಿತರೆ ನಂತರ ಇಲ್ಲಿ ನಾನು ಅದನ್ನು ಸರಿಯಾಗಿ ನೀರನ್ನು ಒಂದು ಮೂರ್ನಾಲ್ಕು ಸಲ ಟ್ಯಾಪ್ ಮಾಡಿ ಇಲ್ಲಿ ನಾನು ಸ್ಪ್ರೇ ಬಾಟ್ಲಿಗೆ ಹಾಕಿದ್ದೇನೆ ಸ್ನೇಹಿ ಹಾಕ್ತಾ ಇದ್ದೇನೆ ಈ ಸ್ಪ್ರೇ ಬಾಟ್ಲು ನನಗೆ ಎಷ್ಟು ಒಂದು ಯೂಸ್ಫುಲ್ ಅಂತ ಹೇಳಿದರೆ ಸ್ನೇಹಿತರು ಅಷ್ಟು ಒಳ್ಳೆಯದಿದೆ ಯಾರಾದರೂ ನೀವು ಹೊಸದಾಗಿ ಸ್ಪ್ರೇ ಬಾಟ್ಲು ತಗೊಳ್ಳೋದಿದ್ರೆ ಸ್ನೇಹಿತರೆ ಇದು ತಗೊಳ್ಳಿ ಸ್ನೇಹಿತರೆ ಇದಕ್ಕಿಂತ ಮೊದಲು ನಾನು ತಗೊಂಡಿದ್ದೆ ಒಂಥರ ಜಗ್ ಟೈಪಲ್ಲಿ ಬಂದಿತ್ತು ಒಳ್ಳೇದಿತ್ತು ಬಟ್ ಆದರೆ ಅಷ್ಟು ನನ್ನಗೆ ತುಂಬ ಕಷ್ಟ ಆಗ್ತಿತ್ತು ಅದನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಅದನ್ನು ಒತ್ತಿ ಹಿಡಿಬೇಕು ತುಂಬ ಕಷ್ಟ ಆಗ್ತಾ ಇತ್ತು ಆದರೆ ಉಂಟಲ್ಲ ಸ್ನೇಹಿತ ತುಂಬ ಒಳ್ಳೆಯದಂದರೆ ಇದರ ಬಗ್ಗೆ ಹೇಳಲಿಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಐದು ಲೀಟರ್ಗೆ ನಾನು ಎಂಟುನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಸ್ನೇಹಿತರೆ ಈ ಇದು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಇದು ಅಂದರೆ ಅಷ್ಟು ಚೆನ್ನಾಗಿದೆ ಮಲ್ಲಿಗೆ ಗಿಡ ಮಾಡುವವರಿಗೆ ನಮಗೆ ಕೈಯಲ್ಲಿ ಐದು ಲೀಟ್ರಲ್ಲಿ ಹಿಡ್ಕೊಂಡು ಸ್ಪ್ರೇ ಮಾಡಲಿಕ್ಕೆ ಕಷ್ಟ ಹಾಗಾಗಿ ಇದು ನೋಡಿ ನಾನು ಪಂಪ್ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇದು ಐದು ಲೀಟರಿಗೆ ಎಂಟುನೂರ ರೂಪಾಯಿ ನಾನು ನಮ್ಮ ಊರಲ್ಲಿ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ ಬೇರೆ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದಲ್ಲ ನಾನು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು ಕೃಷಿ ಮಾರುಕಟ್ಟೆಯಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡಿದ್ದು ಸ್ನೇಹಿತರೆ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಅದಕ್ಕೆ ನಾವು ಗಾಳಿ ಹಾಕಬೇಕು ಗಾಳಿ ಹಾಕ್ತಾ ಹಾಕ್ತಾ ನಮಗೆ ಹೇಗೆ ಆಗಿದೆ ಅಂತ ಗೊತ್ತಾಗುವಾಗ ಸ್ನೇಹಿತರೆ ಅಲ್ಲಿ ಅದು ಟೈಟ್ ಆದಾಗೆ ಆಗ್ತದೆ ಹಾಗ ನಾವು ಅದನ್ನು ಮುಚ್ಚಿ ಅದರ ಲಾಕ್ ಹಾಕಿ ನಂತರ ಸ್ನೇಹಿತರೆ ಇದು ಸ್ಪ್ರೇ ನೋಡಿ ಎಷ್ಟು ಚೆನ್ನಾಗಿ ರಡ್ತಾ ಇದೆ ಅಂತ ಹೇಳಿದರೆ ನೋಡಿ ನೀವೇ ನೋಡ್ಬೋದು ಅಷ್ಟು ಚೆನ್ನಾಗಿ ಸ್ಪ್ರೇ ಅಂದ ಏನು ಹೇಳ್ತವೆ ಸ್ಪ್ರಿಂಕ್ಲರ್ ಥರ ಅದು ರಟ್ತದೆ ಸ್ನೇಹಿತರೆ ಅದರಲ್ಲಿ ಒಂದು ಆಪ್ಷನ್ ಇದೆ ನಾವು ಒತ್ತಿ ಅಂದರೆ ಆಫ್ ಆನ್ ಕೂಡ ಮಾಡ್ಬೋದು ಅಥವಾ ಆನಲ್ಲಿಟ್ರೆ ಸ್ಪ್ರೇ ಆಗ್ತಾ ಇರ್ತದೆ ಸ್ನೇಹಿತರು ಎಷ್ಟು ಅದರ ಬಗ್ಗೆ ಎಷ್ಟು ಹೇಳಿದರೂ ಸಾಲ ಅದು ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಮಲ್ಟಿಪ್ಲೆಕ್ಸ್ ಅಂತ ಹೇಳಿದೆ ಇದು ಏನಕ್ಕೆ ಹಾಕುವುದಂದರೆ ಮಲ್ಟಿಪ್ಲೆಕ್ಸ್ ನಮ್ಮ ಗಿಡದಲ್ಲಿ ಹೂ ಚೆನ್ನಾಗಿ ಬರಲಿಕ್ಕೆ ಮಲ್ಟಿಪ್ಲೆಕ್ಸನ್ನು ನಾವು ಯೂಸ್ ಮಾಡೋದು ಸ್ನೇಹಿತರೆ ಇಲ್ಲಿ ನಾವು ಮಲ್ಟಿಪ್ಲೆಕ್ಸನ್ನು ನಾನು ನನ್ನ ಮೂರು ತಿಂಗಳ ಮಲ್ಲಿಗೆ ಗಿಡಗಳಿಗೆ ಹಾಕಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೆ ಕೂಡ ನಾನು ಹಾಕ್ತಾ ಇದ್ದೇನೆ ಸ್ನೇಹಿತರೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಆದರೆ ಇದು ಸ್ಪ್ರೇ ಮಾಡುವಾಗ ನಾವು ಒಂದು ಬಿಸಿಲು ಇರುವ ಟೈಮಲ್ಲೇ ಮಾಡಬೇಕು ಕೆಲವರು ಹೇಳ್ತಾರೆ ಸಂಜೆ ಹೊತ್ತಲ್ಲಿ ಮಾಡಿದರೆ ಸ್ನೇಹಿತರೆ ಅಲ್ಲಿ ಎಲ್ಲ ನಮ್ಮ ಗಿಡಗಳಿಗೆ ಹನಿಯೆಲ್ಲ ಬಿದ್ದು ಗಿಡ ಎಲ್ಲ ಸ್ವಲ್ಪ ಒಂಥರ ಒದ್ದೆ ಒದ್ದೆ ಆದಾಗಿ ಇರ್ತದೆ ಆದರೆ ಆಗ ಅದು ನೀರಿನ ಜೊತೆ ಸೇರಿಕೊಂಡು ಅಂದರೆ ಆಲ್ರೆಡಿಯಾಗಿ ನಾವು ನೀರು ಹಾಕಿರ್ತೇವೆ ಅದು ನಮ್ಮ ಗಿಡಗಳಿಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುವುದಿಲ್ಲ ಒಳ್ಳೆ ಬಿಸಿಲಿರುವಾಗ ಒಂದು ಸ್ಟ್ರಾಂಗ್ ನೀವು ಹತ್ತು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಯ ಬಿಸಿಲಿಗೆ ಕೊಡಿ ಸ್ನೇಹಿತರು ಹತ್ತರಿಂದ ಹನ್ನೊಂದು ಗಂಟೆಯ ಒಳಗಿನ ಬಿಸಿಲಿಗೆ ಕೊಡಿ ಒಳ್ಳೆ ನಿಮಗೆ ರಿಸಲ್ಟ್ ಕೊಡ್ತದೆ ಕೊಡುವಾಗಲೇ ಅಲ್ಲಿ ಅಷ್ಟು ಬಿಸಿಲಿರ್ತದೆ ಅಲ್ಲ ಸ್ಟ್ರಾಂಗ್ ಬಿಸಿಲಿರುವಾಗ ಅದು ಒಣಗ್ತಾ ಬರ್ತದೆ ನಿಮಗೆ ಮತ್ತು ಅದರಲ್ಲಿ ತುಂಬ ಹೂವಾಗ್ತದೆ ನಿಮಗೆ ಪ್ರತಿಯೊಂದು ನಿಮಗೆ ಗೆಲ್ಲಲು ಸ್ನೇಹಿತರೆ ಚಿಗುರು ಬಂದು ಎಲ್ಲಿ ನೀವು ಟ್ರಿಮ್ಮು ಮಾಡಿರ್ತೀರ ಅಲ್ಲಿ ನಿಮಗೆ ಕವಲು ಹೊಡೆದು ಚಿಗುರು ಬರ್ತದೆ ಅಲ್ಲಿ ಆ ಚಿಗುರು ಬಂದು ಅದೇ ಒಂದು ಎರಡು ಲೀಫ್ ಬಿಟ್ಟು ಅಲ್ಲೇ ಒಂದು ಮೊಗ್ಗು ಬೀಳ್ತದೆ ಎಷ್ಟು ಚೆನ್ನಾಗಿ ಹೂ ಬಿಡ್ತದೆ ಹೇಳಿದರೆ ಅಷ್ಟಿಷ್ಟಲ್ಲ ಸ್ನೇಹಿತರೆ ಮತ್ತು ನಾನು ಇನ್ನೊಂದು ಹೇಳ್ತೇನೆ ಯಾರಾದರೂ ಇನ್ನಿಸ್ ಕೇಳ್ಬೋದು ನಿಮಗೆ ಅಂದರೆ ಗೊತ್ತು ಕೆಲವರು ಹೇಳ್ತಾರೆ ಸ್ನೇಹಿತರೆ ಹೂವಾಗಲಿಕ್ಕೆ ಯಾವ ಸ್ಪ್ರೇ ಹಾಕಬೇಕಂತ ಕೆಲವ್ರು ಹೇಳ್ತಾರೆ ನಾನು ಯಾವುದೇ ಸ್ಪ್ರೇ ಹಾಕುವುದಿಲ್ಲ ನಾನು ಖಾಲಿ ರಸಗೊಬ್ಬರ ಮಾತ್ರವನ್ನು ಹಾಕುವುದು ಅಂತ ಹೇಳ್ತಾರೆ ಅದು ನನ್ನ ಅಭಿಪ್ರಾಯದಲ್ಲಿ ಕೆಲವರು ರಸಗೊಬ್ಬರ ಕೂಡ ಹಾಕೋದಿಲ್ಲ ಅಂತ ಹೇಳ್ತಾರೆ ರಸಗೊಬ್ಬರ ಹಾಕಿದರೂ ಒಳ್ಳೆಯ ರಿಸಲ್ಟ್ ಬರ್ತದೆ ಅದು ನಾನು ನೋಡಿದ್ದೇನೆ ಸ್ನೇಹಿತರೆ ಕೇವಲ ದನದ ಸೆಗಣಿಯನ್ನು ನೀರಲ್ಲಿ ಕಲಸಿ ಹಾಕಿದರೆ ಒಳ್ಳೆ ರಿಸಲ್ಟ್ ಬರ್ತದೆ ಆದರೆ ಆ ಟೈಮಲ್ಲಿ ಮಾತ್ರ ನಮಗೆ ಬಿಸಿ ಇದು ಮಳೆ ಇರಬಾರ್ದು ಒಳ್ಳೆ ಬಿಸಿಲಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಈ ಸ್ಪ್ರೇ ಅಷ್ಟೇ ಅದು ಕೂಡ ನಮಗೆ ರಿಸಲ್ಟ್ ಕೊಡ್ತದೆ ಆದರೆ ಕೆಲವರು ಹೇಳ್ತಾರೆ ನಾನು ಏನನ್ನು ಸ್ಪ್ರೇ ಹಾಕೋದಿಲ್ಲ ಗಿಡಗಳಿಗೆ ಏನು ಹಾಕೋದಿಲ್ಲ ವರ್ಷಕ್ಕೊಮ್ಮೆ ನಾನು ಗೊಬ್ಬರ ಕೊಡ್ತೇನೆ ನನ್ನ ಗಿಡದಲ್ಲಿ ರಾಶಿ ರಾಶಿ ಹೂವು ಆಗ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದೆಲ್ಲ ಶುದ್ಧ ಸುಳ್ಳು ಯಾಕೆಂತೇಳಿದರೆ ಸ್ಪ್ರೇ ಹಾಕದೆ ಸ್ಪ್ರೇ ಹಾಕದೇ ಆದರೂ ಸಿಗ್ಬೌದು ಮಲ್ಲಿಗೆ ಆದರೆ ಒಂದು ರಸಗೊಬ್ಬರ ಹಾಕಬೇಕು ಅಥವಾ ಅದರ ಬುಡಕ್ಕೆ ಏನಾದರೂ ನಾವು ಅದಕ್ಕೆ ಒಂದು ಪೌಷ್ಟಿಕಾಂಶವಾದ ಆಹಾರವನ್ನು ಅದಕ್ಕೆ ಕೊಡ್ತಾ ಹೋದರೆ ಮಾತ್ರ ನಿಮಗೆ ಮಲ್ಲಿಗೆ ಸಿಕ್ತತೆ ಸಿಗ್ತದೆ ಇಲ್ಲದಿದ್ದರೆ ನೀವು ವರ್ಷಕ್ಕೊಮ್ಮೆ ಗೊಬ್ಬರ ಹಾಕುವುದು ಮತ್ತು ನಾವು ಅದಕ್ಕೆ ಏನು ಹಾಕುವುದಿಲ್ಲ ನೀರು ಮೂರು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಬಿಡೋದು ಅಂತ ಹೇಳ್ತಾರೆ ನನಗೆ ಒಬ್ಬರು ಗೊತ್ತಿದ್ದವರು ಹೇಳಿದರು ಅಂದರೆ ಅವರ ಮನೆಯಲ್ಲಿ ತುಂಬ ಮಲ್ಲಿಗೆ ಗಿಡ ಉಂಟು ನಾನು ಅವರ ಹತ್ರ ಸ್ವಲ್ಪ ಸಜೆಷನ್ ಕೇಳುವಂತ ಅಂತ ಕೇಳಿದೆ ಅವರು ಹೇಳಿದರು ಇಲ್ಲ ನಾನು ಏನು ಸ್ಪ್ರೇ ಹಾಕೋದಿಲ್ಲ ವರ್ಷಕ್ಕೆ ಒಂದು ಬಾರಿ ಹಟ್ಟಿ ಗೊಬ್ಬರ ಹಾಕ್ತೇನೆ ಮತ್ತು ಮಲ್ಲಿಗೆಗೆ ತುಂಬ ನೀರು ಹಾಕಬಾರ್ದಂತ ಅಂತ ಹೇಳಿದರು ಅವರು ನಾನು ನಾಲ್ಕು ದಿನಕ್ಕೊಮ್ಮೆ ನೀರು ಹಾಕ್ತೇನೆ ಅಂತ ಅವರು ಹೇಳಿದರು ರು ಆದ್ರೆ ನನಗೆ ಅದು ನಂಬಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾನೀಗ ಮಲ್ಲಿಗೆ ಗಿಡ ಮಾಡಿ ಹತ್ರ ಹತ್ರ ಒಂದು ವರ್ಷ ಪೂರ್ತಿ ಆಗಲಿಲ್ಲ ಒಂದು ವರ್ಷ ಆಗ್ತಾ ಬಂತು ಸ್ನೇಹಿತರೆ ಒಂದು ದಿನ ಮಲ್ಲಿಗೆ ಗಿಡಕ್ಕೆ ನೀರು ಹಾಕದಿದ್ರೆ ಅದು ತುಂಬಾ ಬಿಸಿಲಿರುವಾಗ ಬೆಳಗ್ಗೆ ಹಾಕಿ ಸಾಯಂಕಾಲ ಅಷ್ಟರಲ್ಲಿಗೆ ಅದು ಒಂಥರ ಬಾಡಿ ಹೋಗ್ತದೆ ಅದು ಗ್ರೋ ಬ್ಯಾಗಲ್ಲಿ ಇದ್ದು ಅದರ ಪರಿಣಾಮನೇನೋ ನನಗೆ ಗೊತ್ತಿಲ್ಲ ನಾಲ್ಕು ದಿನಕ್ಕೊಮ್ಮೆ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕಿದರೆ ಆ ಮಲ್ಲಿಗೆ ಗಿಡಗಳು ಯಾವ ರೀತಿ ಇರ್ಬೋದು ನನಗೆ ಅವರು ಅವರು ಹೇಳಿದ ನಂತರ ಒಂಥರ ಆಶ್ಚರ್ಯ ಆಯಿತು ಇದು ಸತ್ಯನ ಸುಳ್ಳ ಅಂತ ಅಲ್ಲ ಅದು ಸತ್ಯ ಆಗಿರಲಿಕ್ಕೂ ಆಗ್ಬೋದು ಅಥವಾ ಅದು ಸುಳ್ಳಾಗಿರಲಿಕ್ಕೂ ಆಗ್ಬೋದು ಆದರೆ ನನ್ನ ಅನುಭವದ ಮಾತು ನಾನು ಹೇಳೋದಾದರೆ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ನೀರು ಕೊಡಲೇಬೇಕಾಗ್ತದೆ ತುಂಬ ಅಂತಲ್ಲ ಅದರ ಬುಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕಾಗ್ತದೆ ಅದು ದಿನ ನಾಲ್ಕು ದಿನಕ್ಕೊಮ್ಮೆ ಕೊಟ್ಟರೆ ನನ್ನ ಗಿಡ ಸತ್ಯ ಹೋಗ್ಬೋದೇನೋ ನನಗೆ ಹಾಗೆ ಅನಿಸ್ತದೆ ನನಗೆ ಅವರು ಹೇಳುವಾಗ ನಾವು ಮಲ್ಲಿಗೆ ಗಿಡ ಮಾಡಿ ನಾವು ಎಲ್ಲಿ ಗ್ರೋ ಆಗ್ತೇವೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಹೇಳಿದ್ರ ಅಥವಾ ಬೇರೇನೋ ಉದ್ದೇಶ ಇಟ್ಕೊಂಡು ಹೇಳಿದ್ರ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಾನು ನಿಮಗೆ ಹೇಳೋದು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿ ಇದರಲ್ಲಿ ಏನು ಗಿಡಗಳಿಗೆ ಸೈಡ್ ಎಫೆಕ್ಟ್ ಇಲ್ಲ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಒಂದು ವರ್ಷ ಕೂಡ ಪೂರ್ತಿ ಆಗಲಿಲ್ಲ ಆದರೂ ನಾನು ಸ್ಪ್ರೇ ಹಾಕ್ತೇನೆ ವೈಟ್ ಫ್ಲೈಸಿಗೆ ಸ್ಪ್ರೇ ಹಾಕ್ತೇನೆ ಪಾಚಿ ಹಿಡಿದದಕ್ಕೆ ಸ್ಪ್ರೇ ಹಾಕ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಅನಿವಾರ್ಯ ಹಾಕಲೇಬೇಕಾಗ್ತದೆ ಹಾಗೆ ರಸಗೊಬ್ಬರ ಕೂಡ ನಾನು ಹಾಕ್ತಾ ಹೋಗ್ತೇನೆ ಸ್ನೇಹಿತರೆ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಾನು ನಿಮಗೆ ಯಾ ಬೇರೆ ಬೇರೆ ರಸಗೊಬ್ಬರಗಳ ಮಾಹಿತಿಯನ್ನು ನೀಡ್ತೇನೆ ಹಾಗೆ ಅಂದರೆ ಯೂಸ್ಫುಲ್ ಆಗುವಂಥ ಸ್ಪ್ರೇಗಳ ಬಗ್ಗೆ ನಿಮಗೆ ನಾನು ಖಂಡಿತವಾಗಿಯೂ ತಿಳಿಸ್ತೇನೆ ಸ್ನೇಹಿತರೆ ಮತ್ತು ಇದು ನೀವು ಒಂದು ಧೈರ್ಯವಾಗಿ ಈ ಸ್ಪ್ರೇನ ಮಲ್ಟಿಪ್ಲೆಕ್ಸ್ ಮತ್ತು ಭಾವಸ್ತಿನನ್ನು ಅನ್ನು ಸ್ಪ್ರೇ ಮಾಡ್ಬೋದು ಸ್ನೇಹಿತರು ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಇಲ್ಲ ಇನ್ನೂ ಒಂದು ಹೇಳ್ತೇನೆ ಸ್ನೇಹಿತರೆ ಇದು ನನಗೆ ನಾನು ಯಾರ ಮಾತು ಅಂದ್ರೆ ಏನು ಹೇಳ್ತಾರೆ ಅವ್ರಿಗೆ ಇವ್ರಿಗೆ ಹೇಳಿದ ಮಾತನ್ನು ನಾನು ತಕೊಂಡು ಈ ಸ್ಪ್ರೇಯನ್ನು ಹಾಕಿದಲ್ಲ ಖುದ್ದಾಗಿ ನಾನು ಕೃಷಿ ಮಾರುಕಟ್ಟೆಗೆ ಹೋಗಿ ಅಲ್ಲಿ ಅವರ ಹತ್ರ ಮಾತಾಡಿ ಅವರು ನನಗೆ ಫರ್ಟಿಲೈಸರ್ ಶಾಪ್ನವರನ್ನು ಒಂದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳಿ ಫರ್ಟಿಲೈಸರ್ ಶಾಪ್ನವರೇ ಈ ರೀತಿ ಅಂದರೆ ಒಂದು ಲೀಟರ್ ಲೀಟರ್ ನೀರಿಗೆ ಎರಡೂವರೆ ಎಮ್ ಎಲ್ ಮಲ್ಟಿಪ್ಲೆಕ್ಸ್ ಹಾಕಿ ಅಂತ ಹೇಳಿ ಮತ್ತು ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಬಾವಸ್ಟಿನ್ ಹಾಕಿ ಅಂತ ಅವರೇ ಹೇಳಿದ್ದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತದೆ ನನ್ನ ಗಿಡಗಳಿಗೆ ಇಲ್ಲಿವರೆಗೆ ನಾನು ಮಲ್ಟಿಪ್ಲೆಕ್ಸ್ ಹಾಕಿದ ನಂತರ ನನ್ನ ಗಿಡದಲ್ಲಿ ಒಳ್ಳೆ ಹೂ ಕೊಡ್ತಾ ಉಂಟು ಸ್ನೇಹಿತರೆ ಅದರಲ್ಲಿ ಏನು ಡೌಟೇ ಇಲ್ಲ ಹಾಗಂತ ಹೇಳಿ ನಾವು ಈ ಸ್ಪ್ರೇ ಹಾಕಿ ನಮಗೆ ಒಂದು ಹದಿನೈದು ದಿನ ಆದರೂ ಬೇಕು ಸ್ನೇಹಿತರೆ ನಮಗೆ ಇದರ ರಿಸಲ್ಟ್ ಗೊತ್ತಾಗಬೇಕು ಕರೆಕ್ಟಾಗಿ ರಿಸಲ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಎಂಟು ದಿನದಲ್ಲಿ ಗೊತ್ತಾಗ್ತದೆ ಅದೇ ನಿಮಗೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕನ್ನೋ ಆಗಿದೆ ಹದಿನೈದು ದಿನ ನೀವು ವೇಟ್ ಮಾಡಬೇಕು ಸ್ನೇಹಿತರೆ ಯಾಕಂತೇಳಿದರೆ ನಮಗೆ ಅದು ಹದಿನೈದು ದಿನದ ನಂತರವೇ ನಮಗೆ ರಿಸಲ್ಟ್ ಗೊತ್ತಾಗೋದು ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಕಾಯಬೇಕು ಅದು ನನಗೆ ಕೂಡ ಫಸ್ಟ್ ಫಸ್ಟ್ ಒಂಥರ ಬೇಸರ ಆಗ್ತಾ ಇತ್ತು ಏನು ಸ್ಪ್ರೇ ಮಾಡಿದೆ ಹೂ ಬಿಡ್ತಾ ಇಲ್ಲ ಹಾಗೆಲ್ಲ ಮತ್ತು ಅವರು ನನಗೆ ಮದ್ದೆ ಹೇಳಿದರು ನಿಮಗೆ ಮ್ಯಾಕ್ಸಿಮಮ್ ಹದಿನೈದು ದಿನ ಬೇಕಾಗ್ತದೆ ಒಂದು ಎಂಟು ದಿನದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದರು ಬಟ್ ಮತ್ತೆ ಹದಿನೈದು ದಿನ ನೋಡುವಾಗ ಸ್ನೇಹಿತರೆ ನನ್ನ ಎಲ್ಲ ಪಾಟಲ್ಲಿ ಕೂಡ ಹೂವಾಗಿದೆ ಖಂಡಿತವಾಗಿಯೂ ನಾನು ಹದಿನೈದು ದಿನ ಬಿಟ್ಟು ನಾನು ಈ ಸ್ಪ್ರೇ ಹಾಕಿ ನನಗೆ ಎಷ್ಟು ಮಲ್ಲಿಗೆ ಬಂತು ಈಗ ಮಳೆಗಾಲ ಸ್ನೇಹಿತರೆ ಈಗೆಲ್ಲ ಟ್ರಿಮ್ಮು ಮಾಡಿದ್ದೀನಿ ಯಾವುದೇ ಒಂದು ಹೂ ಒಂದೊಂದು ಅಲ್ಲಲ್ಲಿ ಉಂಟು ಅದು ಬಿಟ್ಟರೆ ಯಾವುದೇ ಹೂ ಇಲ್ಲ ನಾನೀಗ ಮಾರುಕಟ್ಟೆಗೆ ಹೂಗಳನ್ನು ಕೊಡ್ತಾ ಇಲ್ಲ ಸ್ನೇಹಿತರೆ ನಂತರ ಇಲ್ಲಿ ನೋಡಿ ನಾನು ಈ ಸ್ಪ್ರೇ ಮಾಡಿ ನನ್ನ ಗಿಡಗಳಿಂದ ನಾನು ಎಷ್ಟು ಮಲ್ಲಿಗೆ ಹೂವನ್ನು ಪಡೆದೆ. ಎಂಬುದು ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತವಾಗಿಯೂ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ನೀಡಿದಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತು ನನ್ನ ಚ ನನಗೆ ತುಂಬ ಒಳ್ಳೆಯ ವ್ಯೂಸ್ ಬರ್ತಾ ಉಂಟು ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು